ಪೌರ ಕಾರ್ಮಿಕರೆಲ್ಲರೂ ಕೂಡ ಬಂದಿದ್ದಾರೆ ನಾವು ನಿರ್ಣಯ ತೆಗೆದುಕೊಂಡಿದ್ದನ್ನ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಮಾಡಿದ್ದಾರೆ ಮತ್ತು ಇವತ್ತಿನಿಂದ ಕೆಲಸಕ್ಕೆ ಕೂಡ ಹಾಜರಾಗ್ತಾ ಇದ್ದಾರೆ ಅವರಿಗೆ ಅವರ ಒಂದು ಸ್ಪೆಷಲ್ ರಿಕ್ರೂಟ್ಮೆಂಟ್ ಸಲುವಾಗಿ ಒಂದು ಸಮಿತಿಯನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಕಾರ್ಮಿಕ ಮುಖಂಡರು ನಮ್ಮ ಅಧ್ಯಕ್ಷರು ನಿಗಮದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಅಧಿಕಾರಿಗಳು ಲಾ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಸ್ಪೆಷಲ್ ರಿಕ್ರೂಟ್ಮೆಂಟ್ ರೂಲ್ಸ್ ಅನ್ನು ಮಾಡಿ ಲೆಜಿಸ್ಲೇಚರ್ ಒಪ್ಪಿಗೆನ ಪಡೆದು ಅವರಿಗೆ ಹಲವಾರು ವರ್ಷದ ಒಂದು ಬೇಡಿಕೆ ಯಾರು ನೇರವಾಗಿ ಹಣವನ್ನು ಪಾವತಿ ಆದರೂ ಕೂಡ ಅವರದು ಕಾಯಮತಿ ಮತ್ತು ಇತರ ಸೌಲತ್ತುಗಳು ಸಿಕ್ಕಿರಲಿಲ್ಲ ಅವೆಲ್ಲ ಕೊಡೋದಕ್ಕೆ ಒಂದು ಅಪ್ರೂವಲ್ಗಳನ್ನು ತಗೊಂಡು ನಾವು ಮಾಡಬೇಕು ಅನ್ನುವಂತ ಒಂದು ತೀರ್ಮಾನ ಏನು ಮಾಡಿದ್ದೇವೆ ಅದಕ್ಕೆ ಬಹಳ ಸಂತೋಷ ವ್ಯಕ್ತಪಡಿಸಿದ್ದಾರೆ ಸಹಕಾರವನ್ನು ಕೂಡ ಕೊಡಕ್ಕೆ ಹೇಳಿದ್ದಾರೆ ಇದೊಂದು ಐತಿಹಾಸಿಕ ತೀರ್ಮಾನ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಆಗಿಲ್ಲ ಅತ್ಯಂತ ಕಟ್ಟಕಡೆಯ ಸ್ಥಿತಿಯಲ್ಲಿ ಕೆಟ್ಟ ಸ್ಥಿತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಮನಸ್ಥಿತಿ ನಾನು ಅರ್ಥ ಮಾಡಿಕೊಂಡು ಬಜೆಟ್ನಲ್ಲಿ ಅದಕ್ಕೆ 2000 ಡಿಸ್ಟ್ರೆಸ್ ಅಲವೆನ್ಸ್ ಅನ್ನು ನಾನು ಮಾಡಿದ್ದೆ ಆದರೆ ಅವರಿಗೆ ಮನಸ್ಸಲ್ಲಿ ಎಲ್ಲೋ ಒಂದು ಕಾಯಮತಿ ಆದರೆ ತಮ್ಮ ಬದುಕು ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಭಾಳ ವರ್ಷದ ಒಂದು ಇದಿತ್ತು ಆ ಪ್ರಕ್ರಿಯೆಗೆ ಈಗಾಗಲೇ ನಾನು ಮೊನ್ನೆ ಆದೇಶ ಮಾಡಿ ಚಾಲನೆಯನ್ನು ಕೊಟ್ಟಿದ್ದೇನೆ ಆದಷ್ಟು ಬೇಗನೆ ಆ ಕೆಲಸವನ್ನು ನಾವು ಖಂಡಿತವಾಗೂ ಮಾಡ್ತೀವಿ ಈಗಾಗಲೇ ನಿನ್ನೆ ರಾತ್ರಿನೇ ನಾನು ಸಂಬಂಧಪಟ್ಟಂಥ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಧಿಕಾರಿಗಳ ಹತ್ರ ಮಾತನಾಡಿದ್ದೇನೆ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸೆಕ್ರೆಟರಿಗಳಿಗೆ ಹೋಗಿ ಹೇಳಿದ್ದೇನೆ ಅಲ್ಲಿ ವಿಶೇಷವಾಗಿ ಕರಾವಳಿಯಲ್ಲಿ ಮಳೆಯಾಗಿ ಕಡಲ ಕೊರತೆ ಆಗಿ ಕೆಲವು ಮನೆಗಳಿಗೂ ಕೂಡ ಹಾನಿಯಾಗಿದೆ ಎಲ್ಲವನ್ನು ಕೂಡ ಮಾಡಿ ಕೂಡಲೇ ಪರಿಹಾರವನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಮತ್ತು ಇವತ್ತು ಕೂಡ ಸಂಬಂಧಪಟ್ಟಂಥ ಎಲ್ಲ ಡಿ ಸಿಗಳಿಗೂ ಕೂಡ ಮಾತಾಡ್ತಾ ಇದ್ದೇನೆ ಕೊಡಗಿನ ಡಿ ಸಿಯವರು ಕೂಡ ಮಾತಾಡಿ ಕೂಡಲೇ ಪರಿಹಾರ ಕೊಡುವಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ ಪರಪ್ಪನಾಗಿರೋದು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ನಾವು ಇವತ್ತು ಅದರ ಎಲ್ಲ ಮಾಹಿತಿಗಳನ್ನು ತರಿಸಿ ಏನು ಕ್ರಮ ತೆಗೆದುಕೊಳ್ತೇನೆ ಅದು ಆವಾಗವಾಗ ಈ ಥರದ ಅವಾಂತರಗಳು ಅಲ್ಲಿ ನಡೀತಾ ಇದ್ದಾವೆ ಅಲ್ಲಿ ಒಂದು ವ್ಯವಸ್ಥಿತವಾಗಿ ಒಂದು ಗುಂಪು ಈ ಕೆಲಸವನ್ನು ಮಾಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ ನನಗೆ ಇಂದು ಕೂಡ ಈ ಥರದ ವರದಿ ಬಂದಿತ್ತು ಅವರು ಅಪರಾಧಿಗಳ ಜೊತೆಗೆ ಸ್ನೇಹ ಭ್ರಷ್ಟಾಚಾರ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಕೂಡಲೇ ಇವತ್ತೇ ವರದಿ ತಗೊಂಡು ಇವತ್ತೇ ಅದು ಕ್ರಮ ತೆಗೆದುಕೊಳ್ತೀವಿ